ಇಂದು ದೀಪಾವಳಿ ಹಬ್ಬ. ನನ್ನ ತಂಗಿ ಗಂಡನ ಮನೆಗೆ ಹೋಗಿ ಐದಾರು ತಿಂಗಳ ಬಂದರು, ನನ್ನ ತಂಗಿ ಮುಖ ನೋಡಿಲ್ಲ. ನಿನ್ನೆ ಅಣ್ಣ ಇಂದು ದೀಪಾವಳಿ ಹಬ್ಬ ಆರತಿ ಮಾಡಿಸೋದಕ್ಕೆ ಬಾ ಅಂತ ಪೋಣಿಸಿದ್ರು. ಅದಕ್ಕಾಗಿ ತಂಗಿಗೆ ತವರು ಮನೆಯ ಸೀರೆಯನ್ನು ತೆಗೆದುಕೊಂಡು ಹೋಗಿ ತಂಗಿ ಕೈಯಿಂದ ಆರತಿ ಮಾಡಿಸಿಕೊಂಡು ತಂಗಿಗೆ ಭೇಟಿಯಾಗಿ ಬರುತ್ತೇನೆ. ಸಿಂಗರ್ ಸಿರಿ ಆಭರಣಗಳು ಕಾಣ್ತಾ ಇಲ್ಲವ? ಸ್ನಾನ ಮಾಡ್ಬೇಕಂತ ಇವೆಲ್ಲ ಬಿಚ್ಚಿಟ್ಟಿದ್ದೆ. ಸ್ನಾನ ಮಾಡುವಾಗ ಬಿಚ್ಚಿ ಎಲ್ಲಿಯಾದ್ರೂ ಇಟ್ಟಿ ಏನೋ ನೋಡ್ಕೊಂಡು ಬಾರಮ್ಮ. ಅಲ್ಲೇ ಇಲ್ಲಿ ಹೇಳಕ್ ನಾನು ಚಿಕ್ಕ ಮಗುನ, ನನಗೂ ಎಲ್ಲ ತಿಳಿತದೆ. ಮನೆಯಲ್ಲಿ ನಾನು ನೀವು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಮ್ಮ? ವಿದ್ಯಾ, ಮನೆಯಲ್ಲಿದ್ದ ಆಭರಣಗಳು ಇಲ್ಲ ಅಂದ್ರೆ ನನಗೂ ದಿಕ್ಕ ತೋರಿಸಂತಾಗಿದೆ. ಮೇಡಮ್ಮ, ನಿನ್ನ ಗಂಡ ತೋಟಕ್ಕೆ ಹೋಗಿದ್ದಾನೆ, ಬರಲಿ. ಅವನನ್ನ ಕೇಳೋಣ, ತನ್ನ ಜೊತೆಗೆ ಲಾಕರ್ನಲ್ಲಿ ಏನಾದ್ರೂ ಅಂತ. ತಮ್ಮ ವಿಶ್ವ, ನಿನ್ನ ಹೆಂಡತಿ ವಿದ್ಯಾ ಮೈ ಮೇಲಿರುವ ಆಭರಣಗಳು ಕಾಣ್ತಾ ಇಲ್ಲವಂತ, ನೀನೇನಾದರೂ ಆ ಟ್ರೆಸರಿಯಲ್ಲಿ ಇಟ್ಟು ಹೋಗಿರಿ, ನೋಡಿಕೊಂಡು ಬಾರಪ್ಪ. ಅವಳ ಆಭರಣಗಳು ನಾನೇಕೆ ತೆಗೆದಿಡಲಿ? ನೋಡಿಲ್ಲ ಅಲ್ಲ, ನೀವು ಒಡವೆ ನೋಡೇ ಇಲ್ಲ? ಇಲ್ಲ, ಇವತ್ತು ನಾನು ನೋಡಲೇ ಇಲ್ಲ. ಮಾತಿನ ಅರ್ಥ, ನಿನ್ನ ಆಭರಣಗಳನ್ನು ನಾನು ಕವು ಮಾಡಿದ್ದೇನೆ ಅಂದ. ಹಂಗೆ ಹೇಳಕ್ಕಾಗತ್ತೇನೆ ಮಾ? ಅಲ್ಲ, ತಂಗಿ ಮನೆಗೆ ಹೋಗ್ತೀನಿ, ತಂಗಿ ಮನೆಗೆ ಹೋಗ್ತೇನೆ ಅಂತ ಬ್ಯಾಗ್ ರೆಡಿ ಮಾಡ್ಕೊಂಡು ಹೊರಟ್ಕೊಂಡು ಹೊಂಟಿದ್ದೀರಲ್ಲ, ಅದನ್ನ ತಂಗಿ ಮನೆ ತುಂಬಿದ್ರೆ ಹಿಡಿದು ಮಾತನಾಡು. ನಿನ್ನ ಆಭರಣ ಕಳು ಮಾಡಿಕೊಂಡು ಹೋಗಿ ನನ್ನ ತಂಗಿ ಮನೆ ತುಂಬಲು, ಅವಳೇನು ನಿನ್ನಂತ ಗತಿಗೆಟ್ಟ ಹೆಣ್ಣಲ್ಲ. ಅವಳಿಗೆ ಶ್ರೀ ಗುರು ಮುರುಗೇಂದ್ರ ಸ್ವಾಮೀಜಿ ಸಕಲ ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ. ಅವಳ ಗಂಡನಿಗೆ ಇನ್ಸ್ಪೆಕ್ಟರ್ ನೌಕರಿ ಕೂಡ ಬಂದಿದೆ. ಅವಳಿಗೆ ಯಾವುದಕ್ಕೂ ತೊಂದರೆ ಇಲ್ಲ. ಏನೋ ತಂಗಿ ದೀಪಾವಳಿ ಹಬ್ಬಕ್ಕೆ ಆರತಿ ಮಾಡಿಸ್ಕೊಂಡು ಹೋಗಲು ಬಾ ಅಂತ ಅಂದ್ರೆ ತವರು ಮನೆ ಒಂದು ಸೀರೆ ತೆಗೆದುಕೊಂಡು ಹೋಗಿದ್ದೇನೆ. ನಮ್ಮ ಅಣ್ಣ ಕಳತನ ಮಾಡ್ತಾನೆ, ಆ ಸೂರ್ಯ ಚಂದ್ರರು ತಮ್ಮ ಗತಿ ಬದಲಿಸಿದರು ಕೂಡ ನನ್ನ ಎಂದಿಗೂ ಬದಲಾಗಲು. ಅಂತ ಪವಿತ್ರ ಮೂರ್ತಿಗೆ ಕೆಟ್ಟ ಹೆಸರು. ಒಂದು ವೇಳೆ ಈ ಚೀಲದಲ್ಲಿ ಆಭರಣಗಳು ಸಿಗದೆ ಹೋದರೆ ಎನ್ನನ್ನು ಜೀವದಿಂದ ಮುಗಿಸಲಾರೆ. ಹಾಗಿದ್ರೆ ಬ್ಯಾಗ್ ಚೆಕ್ ಮಾಡಿ ನೋಡಿ ಗೊತ್ತಾಗತ್ತೆ. ಹೊಚ್ಚಿ ಒಮ್ಮೆ ಸಿಕ್ಕ ಸಿಕ್ಕವರ ಮೇಲೆ ಅನುಮಾನ ಪಡುವುದು ತಪ್ಪು. ಆ ರೀತಿ ಅನುಮಾನ ಕೊಡಬಾರದು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎಂದು ಅಷ್ಟೊಂದು ಅಣ್ಣನ ಮೇಲೆ ಅಕ್ರೆ ಇದ್ರೆ ಇದೆಲ್ಲ ಬಿಡಿ, ಬೇಕಿದ್ರೆ ಪೊಲೀಸರನ್ನು ಕಳಿಸಿ ನೋಡಿ. Thank you.
ಸಾಚನ ಅಂತ. ಅಣ್ಣ ಇಂಥ ಕೆಟ್ಟ ಕೆಲಸ ಮಾಡಲು ಮನಸೋದರ ಹೇಗೆ ಬಂದಿತು? ಮಾತಿಗೆ ಆಗುವುದಿಲ್ಲ ಹೇಸಿದ್ದ. ನನಗೂ ನನ್ನ ಹೆಂಡತಿಗೂ ಮೋಸ ಮಾಡಲು ಎಷ್ಟು ದಿನದಿಂದ ಹಂಚು ಹೊಟ್ಟು ತಲೆ ಹಣ್ಣು ತಮ್ಮಂದರು ಎನ್ನುವಂತೆ ದಾಮ ತೋರಿಸುವ ನೀನೊಬ್ಬ ನಯಮಂಚ. ಇವರು ಬಾಯಿ ಮಾಡ್ಲಿಲ್ಲಿ ಬಗ್ಗೋ ಜನ ಅಲ್ಲ. ಫೋನ್ ಮಾಡಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದಪ್ಪ ವಿಚಿತ್ರ ಸನ್ನಿವೇಶ. ನಾನು ತಂಗಿಗೆ ಕೊಡಲು ಹೋದದ್ದು ಒಂದು ಸೀರೆಯನ್ನು ಮಾತ್ರ ಬ್ಯಾಗಿನಲ್ಲಿ ಹಾಕೊಂಡು ಹೊರಟಿದ್ದೆ. ಆದ್ರೆ ಏನು ತಿಳಿಯದೆ ನಾನು ತೆಗೆದುಕೊಂಡು ಹೋಗುತ್ತಿರುವ ಬ್ಯಾಗಿನಲ್ಲಿ ನಿನ್ನ ಹೆಂಡತಿ ಆಗಲುಗದ ಅಂದ್ರ ಇದರಲ್ಲಿ ಏನೋ ಮೋಸವಿದೆ ತಮ್ಮ, ಮೋಸವಿದೆ. ಈ ನಿನ್ನ ಅಣ್ಣ ಹುಟ್ಟಿದಾಗಿನಿಂದ ನಿನ್ನ ಅಣ್ಣನ ಗುಣ ಸಾವಿರಾರು ಜನರಿಗೆ ಅಣ್ಣ ಹೊತ್ತಿದೆ ಕೈಯ ಇಂದ ಆ ಬೆಳ್ಳಿ ಬಂಗಾರಕ್ಕೆ ತುಡುಗು ಮಾಡಕ್ಕೆಂದರೆ ಈ ಕೈ ಒಪ್ತೈತೇನು? ನನ್ನ ಮಾತ ನಂಬು ತಮ್ಮ, ನನ್ನ ಮಾತ ನಂಬು. ನಂಬಬೇಕು ಅಲ್ಲ ತಮ್ಮ ಎಂದು ನುಡಿಯುತ್ತಿರುವೆ. ನಿನ್ನ ಹರಸನಿಗೆ ಮೇಲೆ ನನಗೆ ತಮ್ಮ ಎಂದು ಕರೆಯಬೇಡ. ತಂಗಿಯ ಮನೆ ತುಂಬಲು ಹೊರಟಿರುವ ನೀನೊಪ್ಪ ಸ್ವಾರ್ಥಿ ಅಣ್ಣ. ನಿನ್ನಂತ ಕಳ್ಳ ಕದಿಮರಿಗೆ ಒತ್ತು ಬುದ್ಧಿ ಕಲಿಸಿದಾಗಲೇ ತಮ್ಮ ನೋಡಪ್ಪ ಈ ಏನೋ ವಿಧಿ ಆಟದಿಂದ ನನ್ನ ಬ್ಯಾಗಿನಲ್ಲಿ ನಿನ್ನ ಹೆಂಡತಿ ಬಂಗಾರ ಆಭರಣ ಸಿಕ್ಕ ಹೋದ್ರ ನನಗೆ ಏನು ಬೇಕಾದ ಪನಿಷ್ಮೆಂಟ್ ಕೊಡಪ್ಪ. ಇನ್ನು ಮುಂದ ಈ ಮನೆಯಾಗ ಒಡ ಹುಟ್ಟಿದ ಅಣ್ಣಂತ ಸ್ಥಾನ ಕೊಡಬೇಡ. ಆದ್ರ ಧರ್ಮವಂತರ ಮನೆತನದೊಳಗ ಇಂಥ ಬಂಗಾರ ತುಣಗು ಮಾಡಿ ಅಣ್ಣಂತ ಜನರಿಗೆ ಮನೆತನದ ಮರ್ಯಾದೆ ಕಳೆದು ಬೇಡ. ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡು. ಬೇಕಾದ್ರೆ ಈ ತಪ್ಪಿಗಾಗಿ ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಬರೆದು ಕೊಡ್ತೀನಿ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಪ್ಪ. ಈ ವಿಷಯ ಇಲ್ಲಿಗೆ ಅವರು ಬಣ್ಣದ ಮಾತಿಗೆ ಬೆರಗಾಗಿ ಅಣ್ಣ ತೆಳ ಅಕ್ಕರೆ ಅಪ್ಕೋಬೇಡಿ. ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹೌದು ವಿಜಯ, ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒತ್ತು ಒಳಗಡೆ ಹಾಕಿದ್ದಾಗಲೇ ಬುದ್ಧಿ ಬರು. ಇಷ್ಟೊಂದು ಒಡ ಹುಟ್ಟಿದ ಅಣ್ಣ ನಿನ್ನನ್ನು ಆಂಗಲಾಗಿ ಬೇಡಿಕೊಂಡರು ಅಣ್ಣನ ಕರುಣೆ ಇಲ್ಲದೆ ಮಾಡಿಕೊಂಡ ಮೋದ ಹೆಂಡತಿಯ ಮಾತಿಗೆ ಮರಳಾಗಿ ಈ ಅಣ್ಣನಿಗೆ ಧರ್ಮದ ಕೈಗೆ ಕರ್ಮದ ಸಂಕೋಲೆ ತೊಡಿಸಲು ತಯಾರಾಗಿರಲಿಲ್ಲ. ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗೆ. ನೋಡು ಈ ಧರ್ಮವಂತರ ಔಷಧ ಕುಡಿ, ಧರ್ಮವಂತರ ಔಷಧ ಕುಡಿ. ತಪ್ಪು ಮಾಡಿದ್ರ ಬೇಡಿ ನನ್ನ ಪಾಲಿಗೆ ಬಂಧನವಾಗಲಿ. ಒಂದು ವೇಳೆ ನಾನು ತಪ್ಪು ಮಾಡದೇ ಇದ್ದರೆ ಆ ನನ್ನ ಆರಾಟ ದೈವ ಶ್ರೀ ಗುರು ಶಿವಯೋಗಿ ಮುರುಗೇಂದ್ರ ಶ್ರೀ ಕತ್ರಿ ಮುರುಗೇಂದ್ರ ಸ್ವಾಮಿ ಕೃಪಾ ಕಟಾಕ್ಷ ನನ್ನ ಮಸ್ತಕದ ಮೇಲಿದ್ದರೆ ಆ ನಿನ್ನ ಬೇಡಿ ನನ್ನ ಪಾಲಿಗೆ ಬಂಗಾರವಾಗಲಿ. ಹತ್ತೋ ನಿನ್ನ ಪೊಲೀಸ್ ಸ್ಟೇಷನ್ಗೆ ಫೋನನ್ನ. ಹಲೋ ಪೊಲೀಸ್ ಸ್ಟೇಷನ್, ಹಲೋ, ನಾನು ರಾಜೇಶನ ತಮ್ಮ ವಿಶ್ವ ಮಾತಾಡ್ತಾರೋ. ನಮ್ಮ ಮನೆಯಲ್ಲಿ ಒಬ್ಬ ಕಳ್ಳತನವನ್ನು ಮಾಡಿ ಸಿಕ್ಕಿ ಬಿದ್ದಿದ್ದಾನೆ. ಬೇರೆ ಅರ್ಜೆಂಟ್ ಆಗಿ ಬನ್ನಿ. ಬಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಎಲ್ಲಿದ್ದಾನೆ ಆರೋಪಿ? ಇಲ್ಲೇ ನಿಂತಿದ್ದಾನೆ ನೋಡಿ. ಸರಿ ನಾನೇ ಅಪರಾಧಿ, ತೊಡಿಸಿರಿ ನನ್ನ ಕೈಗೆ ಬೇಡಿಯಲ್ಲ. ರಾಜೇಶ್ ಅವರೇ, ಏನ್ ಮಾತನಾಡ್ತಿದ್ದೀರ ನೀವು? ನಿಮ್ಮಂತವ್ರ ಬಾಯಲ್ಲಿ ಬರುವ ಮಾತೇ ಇದು? ಈ ಊರಿನಲ್ಲಿ ದಾನಸೂರ ವೀರಕರ್ಣ ಅಂತ ಹೆಸರು ಪಡೆದ ನೀವು ಕಳ್ಳತನ ಮಾಡುವುದೇ, ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ದೊಡ್ಡಿ ಸೈಬರಿ, ನೀವೊಬ್ಬರು ಪೊಲೀಸ್ ಅಧಿಕಾರಿಗಳು, ಇದರಲ್ಲಿ ಯಾವುದೇ ಮುಲಾಜಿಲ್ಲದೆ ನೀವು ವಿಚಾರವನ್ನು ಬೇಡಿ ಹಾಕ್ರಿ.
ಯಾಕಂದ್ರೆ ನಿಮ್ಮ ಕಣ್ಣ ಮುಂದೆ ನನ್ನ ಬ್ಯಾಗಿನಲ್ಲಿ ಬಂಗಾರದ ಮನ ಪ್ರತ್ಯಕ್ಷ ಆದ ಒಂದಾಗ ಇದಕ್ಕೆ ಉತ್ತರ ಕೊಡದಷ್ಟು ನಾನು ನಿರ್ಗತಿಕನಾಗಿದ್ದೇನೆ. ಬಿಸಿ ಸಾಕ್ಷಿ ಸಮೇತ ಸಿಕ್ಕಿದ್ದಾರೆ, ಇವರನ್ನು ಅರೆಸ್ಟ್ ಮಾಡು. ವಿಶ್ವ ಚಿಂತೆಯಿಂದ ಈ ಹೊಲಸಿ ಹೆಣ್ಣಿನ ಮಾತು ಕೇಳಿ ಒಡಹುಟ್ಟಿದ ಅಣ್ಣಗ ಧರ್ಮದ ಕೈಗೆ ಕರ್ಮದ ಸಂಕುಲೆ ತೊಡಸಕ ತಯಾರಾಗಿಯಲ್ಲ. ನಾ ಸಂತೋಷದಿಂದ ಬೀಡಿ ತೊಟ್ಟುಕೊಂಡ ಸೆರೆಮನೆ ವಾಸ ಮಾಡ್ತೀನಿ. ಆದ್ರ ಇಲ್ಲಿ ತನ ಇರೋ ತಮ್ಮನ ಪ್ರೀತಿ ಇನ್ನೂ ನಂದ ಕಡಿಮೆ ಆಗಿಲ್ಲ. ಹೋಗು ಹೊತ್ತಿನಾಗ ನಿನಗೊಂದು ಮಾತು ಹೇಳಿರ್ತೀನಿ ವಿಶ್ವ. ಇವತ್ತು ನಿನಗ ನಮ್ಮ ಅಣ್ಣ ಬೇಡಿ ತೊಟ್ಟುಕೊಂಡ ಸೆರೆಮನೆ ವಾಸ ಮಾಡಕ್ ಹೊಕ್ಕಣಂತ ನಿನಗೆಲ್ಲ ಸಂತೋಷದಿಂದ ಇರಬಹುದು. ನೀ ತಿಳ್ಕೊಂಡಂಗ ಈಕಿ ನಿನ್ನ ಹೆಂಡತಿಯ ಸರ್ಪರಾಜನ ಸೊಸೆಯಲ್ಲ. ಇವಳು ಸರ್ಪರಾಜನ ಸೂಳೆ ಈ ವಿದ್ಯಾಳ್ಯದಲ್ಲಿ ಹರಿಸಬೇಕದು. ಚಂದೂರಿನಿಂದ ಸೂಳೆಯನ್ನು ತನ್ನ ಮನೆಗೆ ತರಿಸಿ ಸೊಸೆಯಿಂದ ಸೋಮು ಹಾಕಿ ಧರ್ಮವಂತರ ಮನೆತನ ಮುರಿಯಲು ಈ ಆಗ ಹೊಡಿದಾನ. ಇನ್ನೂ ಒಂದು ವಿಷಯ ನನಗ ಗೊಂದಾಗೈತಿ. ನೀನಿಲ್ಲದ ಸಮಯದೊಳಗ ನನ್ನ ಮಾವನ ಜೀವನ ನೆನೆಸ್ತಾ ಇತ್ತಂತ ಈ ನಿನ್ನ ಗಂಡತಿ ತನ್ನ ತಿಂಡಿ ತೀರಿಸಿಕೊಳ್ಳಾಕ ಮೆಟ್ಟಿನಲ್ಲಿ ಹೋಗಿ ಸುಖ ಪಡ್ಕೊಂಡು ಬಂದ ಚೆನ್ನಾಗಿ ಗೊತ್ತು. ಈ ಮನೆಯಲ್ಲಿ ಕಣ್ಣಾಗ ಮಣ್ಣೋಗದ ತನ್ನ ತಿಂಡಿ ತೀರಿಸಿಕೊಳ್ಳಾಕ ನಾವ ಬಾಟದನಂತೇಳಿ ಈ ಬಂಗಾರದ ಆಭರಣ ಹೊರಸಿಕೆಸಿದ ನಾನು ಹೊರಗೆ ಹಾಕಂತ ಸರ್ಪರಾಜನ ಕುತಂತ್ರದಿಂದ ಈ ಹೊಲಸ ಸೂಳಿ ಕುತಂತ್ರ ಮಾಡ್ಯಾರ ಧರ್ಮವಂತರ ಮಣಿ ಮುಗಿಲಾಕ. ಇಂದಿಲ್ಲ ನಾಳೆ ಇಂದಿಲ್ಲ ನಾಳೆ ಇವಳ ವಿಚಾರನೆಲ್ಲ ಕಣ್ ಮುಂದೆ ಕಂಡು ಅಣ್ಣ ನಾನು ಮಾಡಿದ ತಪ್ಪಾಯ್ತು ನೀನು ಅಂದಕೊಂಡ ಹಾಗೆ ಆ ನನ್ನ ವಿದ್ಯೆ ನನ್ನ ಧರ್ಮ ಪತ್ನಿಯಲ್ಲ ಸರ್ಪರಾಜರ ಸೂಳೆಯನ್ನ ತಪ್ಪಾಗಿದೆ ಎಂದು ಕಾಲಿಗೆ ಬೀಳುವುದು. ಇದು ಶ್ರೀ ಗುರುಪುತ್ರಾದ ಅಜ್ಜನವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ. ವಿಚಾರ ಮಾಡಿ ನೋಡು. ಹಾ ತೊಡೆ ಶ್ರೀ ಸಾಹೇಬ್ರೆ ಬೇಡಿಯನ್ನ ತಾಯಿ ಮನೆ ಎಂಬ ಮಹಾಲಕ್ಷ್ಮಿ ಈ ಧರ್ಮವಂತರ ಮನೆತನದ ಈ ನಿನ್ನ ವಂಶದ ಪುಡಿ ಹಸಿವಿಯಿಂದ ಬಳಲಿದವರಿಗೆ ಅಣ್ಣ ನೀಡಿ ಅವರ ಹಸಿವಿ ಇಂಗಿಸಿದ್ದಾನೆ. ಜೋಗಿ ಚಕ್ಕಮ್ಮರಿಗೆ ದಾನ ಧರ್ಮ ಮಾಡಿ ಧರ್ಮವಂತ ನೆನೆಸಿಕೊಂಡಿದ್ದಾನೆ. ಇದು ಅದೇ ಈ ದಾನ ಧರ್ಮ ಮಾಡಿದ ಇನ್ನೊಬ್ಬರಿಗೆ ಅಣ್ಣನ ನೀಡಿದ ಕೈ ಇವತ್ತು ಮೋಸದ ಕುತಂತ್ರದಿಂದ ಬೇಡಿ ತೊಡಿಸಿಕೊಂಡು ಜೈಲುವಾಸಕ್ಕೆ ಹೊರಟಿದ್ದೇನೆ ತಾಯಿ. ಹೋಗಿ ಬರುವಾಗಾದರೂ ಮಗನೇ ನೀನು ಎಲ್ಲಿಯಾದರೂ ನಿನಗೆ ನಿನ್ನ ಆಶೀರ್ವಾದ ಇಲ್ಲೆಂದು ಹಾರೈಸು ಕಳಿಸು ತಾಯಿ, ಹಾರೈಸು. ಏನ್ ಹೇಳ್ತಾ ಇದ್ದ ಹೇಳ್ಕೊಂಡು ಬಾ ಅವರನ್ನು. ಬೈತಾ ಇದ್ದಾನೋ ನಿಮ್ಮನ್ನ ಏನೋ ಅನಿಸ್ಲಿಲ್ವಾ? ಅವನ
ಪೊಲೀಸ್ ಸ್ಟೇಷನ್ಗೆ ಕಳಿಸಿದ. ಇದೇ ಸಂತೋಷದಲ್ಲಿ ಇನ್ನು ಮುಂದೆ ನೀನೇ ರಾಣಿ ನಾನೇ ರಾಜ. ಹೌದರಿ ಆಯ್ತು ನನ್ನಲ್ಲ. ಸರಿ ಸರಿ ಹಾ ರೀ ಬೇಗ ಹೋಗಿ ಲೇಟಾಗಿ ಬನ್ನಿ.
ಬೀಡಿ ಎಲ್ಲ ತಣ್ಣಗಾಯ್ತು.